ವಿಶ್ವವಿಖ್ಯಾತ ಮೈಸೂರು ದಸರಾಗೆ ನಾಳೆ ಚಾಲನೆ ಸಿಗ್ತಾ ಇದೆ. ಪ್ರಮುಖವಾಗಿ ಇವತ್ತು ರಾತ್ರಿ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಲಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಚಾಮುಂಡೇಶ್ವರಿಗೆ ಪೂಜೆಯನ್ನ ಮಾಡಿದ ಬಳಿಕ ದಸರಾಗೆ ಚಾಲನೆ ಸಿಗುತ್ತೆ. ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಚಾಮುಂಡೇಶ್ವರಿಗೆ ಸಿಎಂ ಪೂಜೆಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಉತ್ಸವ ಮೂರ್ತಿಗೆ ಶುದ್ಧಿ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ. ಕೆಂಪು ಸೀರೆಯಿಂದ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಕಂಗೊಳಿಸ್ತಾ ಇದೆ. ಅರಮನೆ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಒಂದೇ ರೀತಿಯಾದಂತಹ ಪೂಜೆ ನಡೆಯುತ್ತೆ. ಪಬ್ಲಿಕ್ ಟಿವಿಗೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ದಸರಾದ ವೈಭವ ಗತ ವೈಭವ ಮರುಕಳಿಸ್ತಾ ಇದೆ. ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರೆಗೆ ನಾಳೆ ವಿದ್ಯುಕ್ತ ಚಾಲನೆ ದೊರಕಲಿದೆ. ನಾನಿದೀಗ ಮೈಸೂರು ಬೆಟ್ಟದಲ್ಲಿದ್ದೀನಿ. ದೃಶ್ಯದಲ್ಲಿ ಕಾಣಬಹುದು ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಇಲ್ಲಿ ಇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ನಾಳೆ 9:30 ತರುವ ಶುಭ ಲಗ್ನದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಸಾಹಿತಿ ಅಂಪಾ ನಾಗರಾಜ ಅವರು ವಿದ್ಯುಕ್ತವಾಗಿ ಈ ಒಂದು ದಸರಾಗೆ ಸರ್ಕಾರ ಚಾಲನೆ ನೀಡುವಂಥದ್ದು. ಆ ನಿಟ್ಟಿನಲ್ಲಿ ಮುಂದಿನ 10 ದಿನಗಳ ಕಾಲ ಮೈಸೂರಿನಲ್ಲಿ ದಸರೆಯ ಸಂಭ್ರಮ ಮನೆ ಮಾಡುವಂಥದ್ದು. ಎಲ್ಲ ಜನರು ಕೂಡ ಮೈಸೂರಿನತ್ತ ಧಾವಿಸಿ ದಸರಾದ ಸೊಬಗನ್ನು ಕೈ ತಂದುಕೊಳ್ತಾರೆ. ಆ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ನಾಡಿನ ಜನರಿಗೆ ಒಳಿತನ್ನು ಬೇಡ್ಕೊಳ್ಳಲಾಗುತ್ತೆ. ಈ ಬಗ್ಗೆ ಮಾತನಾಡೋಕೆ ನಿಮ್ಮ ಜೊತೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶಶಿಶೇಖರ್ ದೀಕ್ಷಿತ್ ಅವರಿದ್ದಾರೆ. ಸರ್, ನಾಳೆ ಏನೆಲ್ಲ ಒಂದು ರೀತಿಯ ಪ್ರಿಪ್ರೇಷನ್ಗಳಿರುತ್ತೆ ಅಂತೇಳಿ? ನಾಡಹಬ್ಬದ ನವರಾತ್ರಿ ಹಬ್ಬದ ಶುಭಾಶಯಗಳು ಸಮಸ್ತ ವೀಕ್ಷಕರಿಗೆ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸುತೆ. ನವರಾತ್ರಿ ಇರ್ತಕ್ಕಂಥದ್ದು ಭಾಳ ವಿಶೇಷ ಸಂದರ್ಭ. ಒಂದು ನವರಾತ್ರಿನಲ್ಲಿ 4 ನವರಾತ್ರಿ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸಾಮಾನ್ಯವಾಗಿ 2 ನವರಾತ್ರಿನ ಆಚರಣೆ ಮಾಡ್ಕೊಂಡ್ಬರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಗ್ರೀಷ್ಮ ನವರಾತ್ರಿ, ಹಾಗೂ ಶರತ್ಕಾಲದಲ್ಲಿ ಬರ್ತಕ್ಕಂಥ ಶರನ್ ನವರಾತ್ರಿ, ಮಾಘ ಮಾಸದಲ್ಲಿ ಮಾಘ ನವರಾತ್ರಿ ಅಂತೇಳಿ ಆಚರಣೆ ಇಟ್ಕೊಂಡಿರ್ತಕ್ಕಂಥದ್ದು. ಸಾಮಾನ್ಯ ಈ ಪ್ರಾಂತ್ಯದಲ್ಲಿ 2 ನವರಾತ್ರಿ ಆಚರಣೆ ಇರ್ತಕ್ಕಂಥದ್ದು. ವಸಂತ ನವರಾತ್ರಿ ಹಾಗೂ ಶರನ್ ನವರಾತ್ರಿ ಆಚರಣೆ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ಆಯ್ತಾನೆ. ಎಂದಿನಂತೆ ಬೆಳಗ್ಗೆ ಮಹಾನ್ಯಾಸ ರುದ್ರ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾನಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಶ್ರೀಶಕ್ರ ಅರ್ಚನೆ, ಯಂತ್ರಪೂಜೆ ಹಾಗೂ ನಡೀತಕ್ಕಂಥದ್ದು ಪ್ರತೀತಿಯಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡಬೇಕು ಅಂತ ಹೇಳ್ತಾರೆ. ಪ್ರಥಮಂ ಶೈಲಪುತ್ರಿಯೇಜಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೆ ಇದೆ ಕೋಶಭಂಡೆ ಇರ್ತಕ್ಕಂ, ಪಂಚಮಂ ಸ್ಕಂದಮಾತ್ರೆ, ಷಷ್ಠ್ಯಂ ಕಾತ್ಯಾಯನದ, ಸಪ್ತಮಂ ಕಾಳರಾತ್ರಿಂಚ ಮಹಾಗೌರಿ, ಅಷ್ಟಮಂ ನವಮಂ ಸಿದ್ಧದಾತ್ರಿಂಚ ನವದುರ್ಗಾ ಪ್ರತಿಥ ಅಂತೇಳಿ 9 ದುರ್ಗೆಯನ್ನು 9 ದಿನ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಪೂಜೆ ನಡೀತಕ್ಕಂಥದ್ದು. ಇದು ಚಾಮುಂಡಿ ಬೆಟ್ಟ ಅಂತಕ್ಕಂಥದ್ದು ಅರಮನೆ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಅಲ್ಲಿ ನಡೀತಕ್ಕಂಥ ಪೂಜಾ ಪದ್ಧತಿಗಳು ಇಲ್ಲಿ ನಡೀತಕ್ಕಂಥದ್ದು ಒಂದೇ ಥರ ಇರತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ದಸರಾ ಅಂತ ಬಂದಾಗ ಮೈಸೂರಲ್ಲಿ 3 ಆಚರಣೆಗಳು ನಡೆಯುತ್ತೆ. ಒಂದು ಧಾರ್ಮಿಕ ಆಚರಣೆ, ಒಂದು ಅರಮನೆ ನಡೆಯುವಂಥ ಆಚರಣೆ, ಸರ್ಕಾರಿ ಆಚರಣೆ, ಇನ್ನೊಂದು ಈಗ ಧಾರ್ಮಿಕ ಆಚರಣೆ ಹೇಳಿದ್ರೆ. ಹಾಗಿದ್ರೆ ಅರಮನೆಯಲ್ಲಿ ಯಾವೆಲ್ಲ ಆಚರಣೆಗಳು ನಡೆಯುತ್ತೆ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಅರಮನೆ ಮಾಡ ಪೂಜೆ ಪುನಸ್ಕಾರ ಅದೇ ನಡೀತದೆ. ಅಲ್ಲಿ ಮಹಾರಾಜರು ದರ್ಬಾರ್ ಮಾಡ್ತಾರೆ, ಇಲ್ಲಿ ಚಾಮುಂಡೇಶ್ವರಿನೇ ದರ್ಬಾರ್ ಮಾಡ್ತದೆ. ಅದೇ ಅವಿನಾಭಾವ ಸಂಬಂಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅಲ್ಲಿ ಮಹಾರಾಜರು ಸಿಂಹಾಸನ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಾರೆ. ನಾವಿಲ್ಲಿ ದರ್ಬಾರ್ ಮಂಟಪನೇ ಇಟ್ಟಿದ್ವಿ. ಈ ತಾಯಿನೇ ಕೂರಿಸಿ ಅವ್ರಿಗೆ ಯಾವ ರೀತಿ ಮೊಹರಂಗಳು ಮರ್ಯಾದೆಗಳು ಮಾಡ್ತಾರೆ ಅದೇ ರೀತಿ ಮರ್ಯಾದೆ ಮಾಡ್ತಕ್ಕಂಥದ್ದು ಇಲ್ಲಿನ ಸಂಪ್ರದಾಯ. ಇನ್ನು ಸರ್ಕಾರಿ ಆಚರಣೆ ಬಂದ್ರೆ ನಾಳೆ ಯಾವಾಗ ಇನಾಗ್ರೇಷನ್ ಆಗುತ್ತೆ, ಏನೆಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇದ್ದಾರೆ ಇವಾಗ ಅಂತೇಳಿ? ಅಂದ್ರೆ ಬೆಳಗ್ಗೆ ಇಂದಿನಂತೆ ದೇವರನ್ನ ತಗೊಂಡೋಗಿ ಬೆಳ್ಳಿ ರಥದಲ್ಲಿ ಕೂರಿಸ್ತೀವಿ. ಅಲ್ಲಿ ಅತಿಥಿಗಳ ಮುಖಾಂತರವಾಗಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನಾಡಿನಲ್ಲಿ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಲಿ ಅಂತೇಳಿ ಪೂಜೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಯಾರು ಸಾಹಿತಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅನೇಕ ಮಂತ್ರಿ ವರಿಯರು ಬರ್ತಾರೆ, ಅವರೆಲ್ಲ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಇಡೀ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥದ್ದು. ಇಷ್ಟು ಇಲ್ಲಿನ ಪ್ರಧಾನ ಅರ್ಚಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು.